ನೋಡಿ ಯಾವ ಕೈಲಿ ಇಟ್ಕೊಂಡಿಲ್ಲ, ರೊಟೇಟ್ ಆಗ್ತಾ ಇದೆ ಅಲ್ವಾ. ಸೊ ಫಸ್ಟ್ ಅದರಿಂದ ತಗೊಂಡಿದ್ರಿ, ಇದರಿಂದ ನಾವು ಇಲ್ಲಿ ನೀರಿದೆ ಅಂತ ಲೇಯರ್ ತೋರಿಸ್ತು. ಈಗ ಇದರಲ್ಲಿ ನಾವು ಮ್ಯಾಪ್ ಬರ್ತೀವಿ ಐ ಪಿ ಇಂದ, ಇದೆ ನೋಡಿ ಇದು ಫೈನಲ್ ಲಾಸ್ಟ್ ರಾಕ್ ಸ್ಟ್ರೆಂತ್, ಸ್ಯಾಲಿನಿಟಿ, ಆಮೇಲೆ ಪರ್ಮಿನಾಮಿಡಿಟಿ, ಕಲ್ಲಿನ ಸ್ಟ್ರೆಂತ್ ಎಷ್ಟಿದೆ, ನೀರಿನ ಅಂಶ ಎಷ್ಟಿದೆ, ಎಲ್ಲ ಲಾಸ್ಟ್ ಅಲ್ಲಿ ಇದು ಕೊಡುತ್ತೆ. ಫಸ್ಟ್ ಒಂದು ಮಿಷಿನ್ 90% ಬರ್ತಿತ್ತು, ಇನ್ನು 10% ಯಾಕೆ ಬೆಲೆ ಐತಾದೆ ಅಂದ್ಬಿಟ್ಟು ಮತ್ತೆ ಯು ಎಸ್ ಎನ ಮಿಷಿನ್ಗಳು ತರಿಸ್ಕೊಂಡು ಎಲ್ಲ ಮಿಷಿನ್ ಇಂದ ಚೆಕ್ ಮಾಡಿ 100% ಕೊಡಬೇಕು ಅಂತ ಮಾಡ್ತಾ ಇದೀವಿ ಸರ್. ಓಕೆ, ಇಲ್ಲಿ ಅಳ್ಳಾಡ್ಸಕ್ ಆಗಲ್ಲ, ಇದಿರೋದು ಇಲ್ಲಿ. ಓಕೆ, ಅದು ಅದೇ ಇದಾಗುತ್ತೆ ಸರ್. ಓಕೆ, ಸೊ ಇದ್ರ ಜೊತೆ ಜಪಾನ್ ಟೆಕ್ನಾಲಜಿ ಯೂಸ್ ಮಾಡೋ, ಟೆಕ್ನಾಲಜಿ ಮತ್ತು ಕಪ್ಲರ್ ಐ ಪಿ ಎಲ್ಲನೂ ಮಾಡಿ. ಓಕೆ, ರೈತರಿಗೆ ಕೊಡ್ತಾ ಇದ್ದೀವಿ ಅಲ್ವಾ. ಸೌತ್ ನಾಲ್ಕು ಅಂತ ದಿಕ್ಸೂಚಿ ಸರ್, ದಿಕ್ಸೂಚಿ. ಅದ್ರ ಸ್ನೇಹಿತರೆ ನೋಡಿ, ಸ್ನೇಹಿತರೆ ನೋಡಿ, ಅಬ್ಸರ್ವ್ ಮಾಡ್ಕೊಳ್ಳೋದು ಸ್ಲೋ ಆಗಿ ಏನಂತಂದ್ರೆ ರೊಟೇಟ್ ಆಗ್ತಿದೆ. ಸೊ ಯಾರು ಟಚ್ ಮಾಡ್ತಾ ಇಲ್ಲ. ಹಾಯ್ ಸರ್, ನಮಸ್ತೆ. ಹಾ, ನಮಸ್ಕಾರ ಸರ್, ಹೇಗಿದ್ದೀರಾ? ಹಾ, ಫೈನ್ ಸರ್. ಸರ್, ಈಗ ಬೋರ್ವೆಲ್ ಎಲ್ಲ ಡ್ರಿಲ್ಲಿಂಗ್ ಮಾಡ್ತಾ ಇದ್ರಿ, ಬಹಳ ಖುಷಿ ಅನ್ಸಿತ್ತು. ಸೊ ಯಾವ ತರ ಸರ್ ಇದ್ರ? ಸರ್, ನಾವು ಬಂದು ಪಾಂಡವಪುರ ಟೌನು, ಮಂಡ್ಯ ಡಿಸ್ಟ್ರಿಕ್ಟು. ನಾವು ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಬಂದಿರೋರು. ನಾವು ಲ್ಯಾಂಡ್ ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲೂ ಬೋರ್ ಕೊರ್ಸಿದ್ದೀವಿ. ಅಲ್ಲಿ ಒಂದು 200 ಅಡಿಗೆ ಬರುತ್ತೆ ಅಂತ ಹೇಳಿದ್ರು. ಒಂದು 200 ಅಡಿಗೆ ಒಂದು 3 ಇಂಚು ನೀರು ಬಂದಿದೆ, ಸಕ್ಸಸ್ ಆಗಿದೆ. ಈಗ ನಾವಿಲ್ಲಿ ಫ್ಲ್ಯಾಟಲ್ಲಿ ಮನೆ ಕಟ್ಸ್ಬೇಕು, ಅಲ್ಗೂ ಒಂದು ಬೋರ್ ಹಾಕ್ಸ್ಬೇಕು ಅಂತ ಒಂದು ಡಿಸೈಡ್ ಮಾಡಿ ಈಗ ಅವರು ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ, ಅದರಲ್ಲಿ ಈಗ ಬೋರ್ ತೆಗೆಸ್ತಾ ಇದ್ದೀವಿ. ಸರ್, ಈಗ ಯಾವ ಥರ ಡಿಟೆಕ್ಟ್ ಮಾಡಿದ್ರು ಸರ್? ಎಲ್ಲಾನು ಏನೇನು ತೋಡಿಗೆಶ ಎಲ್ಲ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಮಾಡಿದ್ರು? ಅವರು ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಪಾಯಿಂಟ್ ಮಾಡಿದ್ದಾರೆ ಸರ್. ಗ್ರಾಫ್ ಕೊಟ್ಟಿದ್ರು ಸರ್. ಇಷ್ಟು ಫೀಟ್ ನೀರ್ ಬರುತ್ತೆ ಅಂತ ಹೇಳಿ ಗ್ರಾಫ್ ಎಲ್ಲ ಕೊಟ್ಟಿದ್ರು? ಗ್ರಾಫ್ ಎಲ್ಲ ಕೊಟ್ಟಿದ್ರು ಸರ್. ಅದೇ 100-200 ಫೀಟ್ಗೆಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಅದೇ ತರ ಅಗ್ರಿಕಲ್ಚರ್ ಲ್ಯಾಂಡ್ ಸಿಕ್ಕಿದೆ, ಈಗ ಇಲ್ಲೂ ಅಲೆ ಅದೇ ತರ ಸಿಗುತ್ತೆ ಅಂತ ಮಾಡ್ತಾ ಇದೀವಿ. ಹೆಂಗ್ ಅನಿಸ್ತಾ ಇದೆ ಸರ್, ಅಲ್ಲಿ ನೀರ್ ಬಿದ್ದಿರೋದು? ಈಗ ಇದಕ್ಕಿಂತ ಮುಂಚೆ ನೀರ್ ಹಾಕ್ಸಿದ್ರ ಅಥವಾ ಸರ್ ಕೈಲಿನ ಫಸ್ಟ್ ಹಾಕ್ಸಿದ್ರ? ಇಲ್ಲ ಸರ್, ಇವ್ರ ಕೈಲೇ ಫಸ್ಟ್ ಹಾಕ್ಸಿದ್ದು. ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್, ಸಂತೋಷ ಇದೆ. ನಮಸ್ತೆ. ನಮಸ್ತೆ ಸರ್. ಸರ್, ಈಗ ಅವ್ರು ರೈತರೆಲ್ಲ ಖುಷಿ ಆಗಿದ್ದಾರೆ. ನಿಮ್ದು ಯಾವ ತರ ಸರ್, ಯಾವ ತರ ಟೆಕ್ನಾಲಜಿಲಿಂದ ಇದು ಮಾಡಿದ್ರಿ ಸರ್? ಅವ್ರಿಗೆ ಯಾವ ತರ ತಿಳಿಸ್ಕೊಟ್ಟಿದ್ದಾರೆ ಸರ್? ನಮ್ಮತ್ತ 4 ಮಿಷಿನ್ ಇದೆ. ಫಸ್ಟ್ ಜಪಾನ್ ಟೆಕ್ನಾಲಜಿ ಯು ಎಸ್ ಎ ಎರಡಿತ್ತು, ಈಗ ಇನ್ನೊಂದು 3 USA ತರಿಸಿದ್ದೀನಿ. 4 ಮಿಷಿನ್ ಕೂಡ ಮಾಡಿದ್ದೀನಿ. ಏನೇನು ಗ್ರಾಫ್ ಬರುತ್ತೆ ಗ್ರಾಫ್ ಕೊಟ್ಟಿದ್ದೀನಿ, ಅದೇ ಪ್ರಕಾರ ನೀರು ಬಂದಿದೆ ಸರ್. ಫಸ್ಟ್ ಒಂದು ಮಿಷಿನ್ 90% ಬರ್ತಿತ್ತು, ಇನ್ನು 10% ಯಾಕೆ ಬೆಲೆ ಐತಾದೆ ಅಂದ್ಬಿಟ್ಟು ಮತ್ತೆ ಯು ಎಸ್ ಎನ ಮಿಷಿನ್ಗಳು ತರಿಸ್ಕೊಂಡು ಎಲ್ಲ ಮಿಷಿನ್ ಇಂದ ಚೆಕ್ ಮಾಡಿ 100% ಕೊಡಬೇಕು ಅಂತ ಮಾಡ್ತಾ ಇದೀವಿ ಸರ್. ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತೇನಂತಂದ್ರೆ ಮಂಡ್ಯ ಜಿಲ್ಲೆಗೆ ಬಂದೀನಿ, ಪಾಂಡವಪುರಕ್ಕೆ ಬಂದಿದ್ದೀನಿ. ಸೊ ಶಶಿಧರ್ ಸರ್ ಇದ್ದಾರೆ ನಮ್ಮ ಜೊತೆ ಎಲ್ಲ. ಸೊ ಈಗಾಗಲೇ ಬಹಳಷ್ಟು ಎಲ್ಲ ವಾಟರ್ ಡಿಟೆಕ್ಟರ್ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ರಿದ್ದಾರೆ, ಬನ್ನಿ ಅವ್ರು ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಹೇಗಿದ್ದೀರಾ? ಸರ್ ಚೆನ್ನಾಗಿದ್ದೀವಿ ಸರ್. ಸರ್, ಈಗ ಯಾದಗಿರಿಯಿಂದ ಇಲ್ಲಿಗೆ ಬಂದಿದ್ದೀನಿ, ಭಾಳ ಖುಷಿ ಅನಿಸಿತ್ತು. ಸೊ ನನ್ನ ಸಬ್ಸ್ಕ್ರೈಬರ್ ಇದ್ದಾರೆ. ಸರ್, ಈಗ ನೀವು ಯಾವ ಥರ ಸರ್ ಟೆಕ್ನಾಲಜಿ ಅನ್ನೋ ವಿಚಾರದಲ್ಲಿ? ಟೆಕ್ನಾಲಜಿ ತಮ್ಮ ಚಾನಲಲ್ಲಿ ನೋಡಿ, ನಮಗೆ ಇವಾಗ ನಮ್ದು ಜಮೀನು ಇಷ್ಟೆಲ್ಲ ಇದೆ, ನಮಗೆ ನೀರನ್ನ ಸಾಕ್ತಾ ಇರಲಿಲ್ಲ. ಹಂಗಾಗಿ ನಾನು ನಿಮ್ಮ ಚಾನಲ್ನಲ್ಲಿ ನೋಡಿ ನನಗೆ ಇವಾಗ ಒಂದು ನಮಗೀಗ ಸಾಕಷ್ಟು ನೀರು ಬೇಕಿತ್ತು. ಸೊ ಅದಕ್ಕೋಸ್ಕರ ತಮ್ಮ ಚಾನಲಲ್ಲಿ ನೋಡಿ, ಅದೇ ನೋಡಿ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಈಗ ನಮ್ಗೆ 100%, ಮೊದಲು ಎಲ್ಲ 90% ಅಂತ ಕೊಡ್ತಾ ಇದ್ರು, ಈಗ 100% ಕೊಡ್ತಾ ಇದ್ರಿಂದ ನಮ್ಗೆಲ್ಲರಿಗೂ ಖುಷಿಯಾಗಿ ನಾವೆಲ್ಲರೂ ಎಲ್ಲ ರೈತರಿಗೂ ಹೇಳೋದೇನಂದ್ರೆ, ಇವಾಗ ಮೊದಲು ಏನಂತಂದ್ರೆ ಯಾವುದೋ ಒಂದು ಸೈಂಟಿಫಿಕ್ ಇಲ್ಲದೇನೆ ಮಾಡ್ತಾ ಇದ್ರು, ಇವಾಗ ಸೈಂಟಿಫಿಕ್ ಬಂದು ಟೆಕ್ನಾಲಜಿ ಇಂಪ್ರೂವ್ ಆಗಿ ಒಂದಲ್ಲ 4 ತರ ಮಿಷಿನ್ ಅಲ್ಲಿ ತಂದು ಮಾಡ್ಕೊಡ್ತಾ ಇದ್ದಾರೆ ಅಂತ ತಮ್ಮ ಚಾನಲ್ ನೋಡಿದೆ. ಅದಂತ ಶೇಖರ್ ಅನ್ನೋರು, ಅದರಿಂದ ಅವ್ರನ್ನೂ ಕರೆಸಿದೀವಿ. ಅವರು ಇದ್ರೆ ಇಲ್ಲಿ ಎಷ್ಟೆಲ್ಲ ತಂದಿದ್ದಾರೆ, ತಂದಾಗಿ ನಮ್ಗಾಗಿ ಅವ್ರು ಮೊದ್ಲೇ ಹೇಳ್ತಿದ್ದು ಬರೀ 90% ಅಂತ ಹೇಳ್ತಾ ಇದ್ರು ಜನ. ಈಗ 100% ಅಂತ ಹೇಳಿದ್ರಿಂದ ನಮ್ಮ ರೈತ ಬಾಂಧವರಿಗೆ ಎಲ್ಲಾರ್ಗೂ ಬಹಳ ಅನುಕೂಲ ಆಗಿ ಬಹಳ ಮಾಡ್ಕೊಡ್ತಾ ಇದ್ದಾರೆ. ಹಾಯ್ ಸರ್, ನಮಸ್ತೆ. ಹಾ ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸರ್, 2ನೇ ಸರಿ ನಿಮ್ಮ ಹತ್ರ ಬಂದಿದ್ದೀನಿ, ಬಹಳ ಖುಷಿ ಅನ್ಸಿತ್ತು. ನಮಗೂ ಖುಷಿ ಆಗ್ತಾ ಇದೆ ಸರ್. ಸರ್, ಈಗ ಮೊದಲೆಲ್ಲ ಒಂದೇ ಟೆಕ್ನಾಲಜಿ, ಸೊ ಸ್ನೇಹಿತರು ಇಲ್ಲಿ ನೋಡ್ತಾ ಇದ್ರಿ, ಈಗಾಗಲೇ ನೋಡಿರ್ಬೋದು ಇದನ್ನ. ಸೊ ರೌಂಡ್ ಆಫ್ ಹೊಡಿತಾ ಇರುತ್ತೆ. ಸೊ ಇದೊಂದೇ ಟೆಕ್ನಾಲಜಿಯಿಂದ ತೋರಿಸ್ತಾ ಇದ್ರಿ. ಸರ್, ಈಗ ಏನಂತಂದ್ರೆ 3-4 ಟೆಕ್ನಾಲಜಿ ಅಪ್ಗ್ರೇಡ್ ಮಾಡಿದ್ದೀನಿ ಅಂತ ಹೇಳಿದ್ರಿ. ಸೊ ಹಂಗಾಗಿ ನಿಮ್ಮ ಹತ್ರ ಬಂದಿದ್ದೀನಿ. ಫಸ್ಟ್ ನಿಮ್ಮ ಹೆಸರು ಇನ್ನೊಂದ್ಸರಿ ತಿಳಿಸ್ಕೊಡಿ ಸರ್. ನಮ್ಮ ಹೆಸರು ಶೇಖರ್ ಅಂತ, ಮದ್ದೂರ್ ತಾಲೂಕು ಕೊಪ್ಪ ಹೋಬಳಿ ಉದಗಲವಾಡಿ ಗ್ರಾಮ, ಖಾಲಿ ವಾಸ ಮಂಡ್ಯ. ನಾವು ಜಪಾನ್ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದಾವೆ. 90% ಸಕ್ಸಸ್ ಆಗಿದೆ ಸರ್. ಇದು ಸರ್ ರೌಂಡ್ ಆಗ್ತಿರೋದು? ರೌಂಡ್ ಆಗ್ತಾ ಇರೋದು. 700 ಪಾಯಿಂಟ್ ಮಾಡಿದೀವಿ. ಓಕೆ, ಅದರಲ್ಲಿ ತುಂಬಾ ಎಲ್ಲ 4-5 ಇಂಚ್ ತುಂಬಾ ಚೆನ್ನಾಗಿ ಬಂದು ಒಳ್ಳೆ ಖುಷಿ ಆಗಿದೆ. ರೈತರಿಂದ ಒಳ್ಳೆ ಖುಷಿ ವಿಚಾರವನ್ನ ಮಾಡಿದ್ವಿ. ಈಗ ಅದಕ್ಕೆ ನಾವು 100% ಕೊಡಬೇಕು ಅಂತ ಅಮೆರಿಕದಿಂದ ನಾವು ಹೊಸ ಮಿಷಿನ್ಗಳನ್ನ ತರಿಸಿದೀವಿ. ಇದೇ ಫಸ್ಟ್ ನೀವು ಕರ್ನಾಟಕದಲ್ಲಿ ನೋಡ್ತಕ್ಕಂಥದ್ದು ಅಲ್ವಾ? ಓಕೆ ಓಕೆ ಸರ್, ಹೊಸ ಡಿವೈಸ್ ಇದೆ ಸರ್? ಹೌದು ಸರ್.
ಓಕೆ ಸರ್, ಯಾವ ಸರ್ ನೇಮ್ ಇದ್ರದ್ದು? ಸರ್ ಮ್ಯಾಕ್ಸ್ ಡಿಟೆಕ್ಟರ್ ಅಂತ. ಮ್ಯಾಕ್ಸ್ ಡಿಟೆಕ್ಟರ್ ಹೌದು. ಓಕೆ ಸರ್, ಓಕೆ ಸರ್. ಯಾವ ತರ ಫೈಂಡ್ ಔಟ್ ಮಾಡ್ತಾರೆ ಸರ್ ಇದ್ರದ್ದು ವೇ ಏನಿದೆ ಅಂದ್ರೆ? ಬರೀ ಇದು ಒಂದ್ರಿಂದ ಮಾಡಿದ್ರೆ ಅದು ಔಟ್ರ್ ಜೊತೆ ಯೂಸ್ ಮಾಡ್ತೇವೆ ಸರ್? ಅದ್ರ ಜೊತೆ ಇದನ್ನ ಯೂಸ್ ಮಾಡ್ತೀನಿ. ಫಸ್ಟ್ ಇದನ್ನ ಲ್ಯಾಂಡ್ ಎಲ್ಲ ಪೂರ್ತಿ ರೌಂಡ್ ಹಾಕ್ತಿವಿ. ಅದು ಎಲ್ಲಿ ಲೇಯರ್ ಹಾಕಿದೆ ಅಲ್ಲಿ ಅದು ವೈಬ್ರೇಟ್ ಬಂದು ಸುತ್ತುತ್ತೆ. ಆಗ ನಾವು ನಮ್ ಜಪಾನ್ ಟೆಕ್ನಾಲಜಿ ಇಟ್ಕೊಂಡು ಆ ಸ್ಪಾಟ್ ಅಲ್ಲಿ ನೋಡ್ತಿದೀವಿ. ಅದ್ರಲ್ಲಿ ನೋಡ್ತಿದ್ವಿ, ಅದ್ರಲ್ಲಿ ಎಲ್ಲ ಲೇಯರ್ ಎಷ್ಟಾಳ ಡೆಪ್ತ್ ಎಲ್ಲ ಮ್ಯಾಪ್ ಬರುತ್ತೆ. ಆಮೇಲೆ ಪುನಃ ಅದೇ ಮ್ಯಾಕ್ಸ್ ಡಿಟೆಕ್ಟರ್ ಇದನ್ನ ತಗೊಂಡು ಇದು ಮುಖಾಂತರ ಕೂಡ ಅಲ್ಲಿ ಲೇಯರ್ಗಳು ಗ್ರಾಫ್ ಎಲ್ಲ ಬರುತ್ತೆ. ಲೇಯರ್ ಎಷ್ಟು ವಿಡ್ತ್ ಇದೆ, ಎಷ್ಟು ಅಗಲ ಇದೆ, ಎಷ್ಟು ಆಳದಲ್ಲಿದೆ ಎಲ್ಲ ಗೊತ್ತಾಗುತ್ತೆ. ಇದಾದ್ಮೇಲೆ ಒಂದು ಐ ಪಿ ಅಂತ ಇದೆ. ಐ ಪಿ ಅಂದ್ರೆ ಇದೆ ನೋಡಿ, ಇದು ಫೈನಲ್ ಲಾಸ್ಟ್ ರಾಕ್ ಸ್ಟ್ರೆಂತ್, ಸ್ಯಾಲಿನಿಟಿ, ಆಮೇಲೆ ಪರ್ಮಿನಾಬಿಲಿಟಿ, ಕಲ್ಲಿನ ಸ್ಟ್ರೆಂತ್ ಎಷ್ಟಿದೆ, ನೀರಿನ ಅಂಶ ಎಷ್ಟಿದೆ ಎಲ್ಲ ಲಾಸ್ಟ್ ಅಲ್ಲಿ ಇದು ಕೊಡುತ್ತೆ. ಫೈನಲ್ ಸ್ಟೇಜ್ ಸರ್? ಫೈನಲ್ ಸ್ಟೇಜ್ ಅಲ್ವಾ? ಓಕೆ ಸರ್, ಫಸ್ಟ್ ಸ್ಟೇಜ್ ಇದು. ಫಸ್ಟ್ ಸ್ಟೇಜ್ ಇದು. ಓಕೆ, ಅದಾದ್ಮೇಲೆ ನಮ್ಮ ಹಳೆ ಮಿಷನ್ ಜಪಾನ್ ಟೆಕ್ನಾಲಜಿ. ಓಕೆ, ಅದಾದ್ಮೇಲೆ ಇದು ಸರ್. ಇದೇನಂತಂದ್ರೆ ಗ್ರಾಫ್ ತರ ಗ್ರಾಫ್ ಕೊಡುತ್ತೆ. ಓಕೆ, ಒಳ್ಳೆಯದು. ಆಮೇಲೆ ಫೈನಲ್ ಆಗಿ ಅದು ಸರ್, ಫೈನಲ್ ಆಗಿ ಇದನ್ನು ಮಾಡಿ ನಾವು 100% ನೀರು ಕೊಡ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಸರ್ ಈಗ ತಿಳಿಸಿ ಸರ್, ಯಾವ ತರ ವರ್ಕ್ ಆಗುತ್ತೆ ಅಂತ ತಿಳ್ಸ್ಕೊಂಡು ಹೋಗಿ ಸರ್. ಓಕೆನಾ ಸರ್? ನೋಡಿ, ರೆಡಿ ಮಾಡ್ಕೊಂಡಿದೀವಿ, ಜಮೀನ್ಗೆ ಹೋಗ್ತಾ ಇದೀವಿ. ಇದು ಎಲ್ಲಿ ನೀರಿದೆ ಅಲ್ಲಿ ತೋರಿಸುತ್ತೆ. ಓಕೆ, ಕರೆಕ್ಟ್ ಆಯ್ತು ಸರ್. ಈ ಸೌಂಡ್ ಬರುತ್ತೆ ಆತರ? ಹೌದು ಸರ್, ವೈಬ್ರೇಟ್ ಸೌಂಡ್ ಬರುತ್ತೆ. ಎಲ್ಲಿ ಲೇಯರ್ ಕ್ರಾಕ್ ಆಗಿದೆ, ಎಲ್ಲಿ ಓಪನ್ ಇದೆ ಅಲ್ಲಿ ಸೌಂಡ್ ಬರುತ್ತೆ. ಈ ತರ ಸುತ್ತುತ್ತೆ. ಓಕೆ ಓಕೆ. ಈ ಜಾಗದಲ್ಲಿ ನಾವು ಜಪಾನ್ ಟೆಕ್ನಾಲಜಿ ಮಿಷಿನ್ ಇಟ್ಟು ಇಲ್ಲಿ ಪರೀಕ್ಷೆ ಮಾಡ್ತೀವಿ. ಬಹಳ ಜನ ಅಂತಿರ್ತಾರೆ ಸರ್, ಕೈ ಎಲ್ಲ ಹ್ಯಾಂಡ್ ಎಲ್ಲ ಅಲ್ಲಾಡಿಸ್ತಾರೆ ಅಲ್ಲಾಡಿಸ್ತಾರೆ ಅಂತ ಅಂತಿರ್ತಾರೆ ಸರ್. ಇದು ನಾವು ಹಿಡಿದಿರೋದು ಇಲ್ಲಿ. ಓಕೆ, ಇಲ್ಲಿ ಅಳ್ಳಾಡ್ಸಕ್ ಆಗಲ್ಲ, ಇದಿರೋದು ಇಲ್ಲಿ. ಓಕೆ, ಅದು ಅದೇ ಇದಾಗುತ್ತೆ ಸರ್. ಓಕೆ, ಸೊ ಇದ್ರ ಜೊತೆ ಜಪಾನ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದೀವಿ. ಟೆಕ್ನಾಲಜಿ ಮತ್ತು ಪ್ರಪಲ್ಲರ್ ಐ ಪಿ ಎಲ್ಲನೂ ಮಾಡಿ ಓಕೆ ರೈತರಿಗೆ ಕೊಡ್ತಾ ಇದೀವಿ ಅಲ್ವಾ? ಓಕೆ ಓಕೆ ಸರ್. ಕೆಳಗಡೆ ಯಾವ ತರ ಸರ್ ಇದೇನು ಇದೇನು ಇದು ದಿಕ್ಕು ನಾಸ್ ಸೌತ್ ನಾರ್ತ್ ಅಂತ ದಿಕ್ ಸೂಚಿ ಸರ್? ಸರ್ ಏನು ಮೊಬೈಲ್ ಇಂದ ಸಿಗ್ನಲ್ ಕಳಿಸ್ತೀರಾ? ಹೌದು ಸರ್, ಇದು ಮೊಬೈಲ್ ಇಂದ ಆನ್ ಮಾಡ್ತಿದೀವಿ ಸರ್. ಈಗ ಅದಕ್ಕೆ ಯಾಕಂದ್ರೆ ಅದರಿಂದ ನೀವು ತಿಳಿಸ್ಕೊಟ್ರಿ ಈಗ. ಸೊ ಇದು ರೊಟೇಟ್ ಆಗುತ್ತೆ ಸರ್ ಈಗ? ಹೌದು ಸರ್. ಅಂದ್ರೆ ನೀವು ಹ್ಯಾಂಡ್ ಏನು ಹಿಡ್ಕೊಳ್ಳಲ್ಲ? ಇಲ್ಲ ಇಲ್ಲ ಇಲ್ಲ. ಈಗ ಬಹಳ ಜನ ಅಂತಾರೆ ಸರ್, ಹ್ಯಾಂಡಲ್ ಹಿಡ್ಕೊಂಡ್ರೆ ಅವ್ರು ಅಳಗಾಡಿಸ್ತಾರ ಅಂತ ಅಂತಿರ್ತಾರೆ ಸರ್, ಯಾವ ತರ ಸರ್ ತಿಳಿಸ್ಕೊಡಿ ಈಗ? ಇಲ್ಲ ಸರ್, ಅದು ಆಟೋಮೆಟಿಕ್ ಅದೇ ಆನ್ ಆಗುತ್ತೆ ನೋಡಿ, ಯಾವ ಮೈಲ್ ಇಟ್ಕೊಂಡಿಲ್ಲ, ರೊಟೇಟ್ ಆಗ್ತಾ ಇದೆ ಅಲ್ವಾ? ಸರ್ ಫಸ್ಟ್ ಅದರಿಂದ ತಗೊಂಡಿದ್ರಿ? ಇದರಿಂದ ನಾವು ಇಲ್ಲಿ ನೀರಿದೆ ಅಂತ ಲೇಯರ್ ತೋರಿಸುತ್ತು. ಈಗ ಇದರಲ್ಲಿ ನಾವು ಮ್ಯಾಪ್ ಬರುತ್ತೆ ಮತ್ತೆ ಎರಡನೇ ಸರ್ತಿ ಇದೆ ಅಲ್ವಾ? ಹೌದು, ಮ್ಯಾಪ್ ಬರುತ್ತೆ, ಮ್ಯಾಪ್ ಬರುತ್ತೆ, ಆಳ ಎಷ್ಟಿದೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇದಾದ್ಮೇಲೆ ಆ ವೇಲ್ಡ್ ಮಿಷಿನ್ ಇಂದ ಫೈನಲ್ ಮಾಡ್ತೀವಿ ಸರ್. ಓಕೆ ಸರ್, ಇದು ಸ್ಲೋ ಆಗಿ ರೊಟೇಟ್ ಆಗ್ತಾ ಇರುತ್ತೆ? ಹೌದು, ಸ್ಲೋ ಆಗಿ ರೊಟೇಟ್ ಆಗುತ್ತೆ ಸರ್. ಸ್ನೇಹಿತರೆ ನೋಡಿ, ಅಬ್ಸರ್ವ್ ಮಾಡ್ಕೊಳ್ಳೋದು ಸ್ಲೋ ಆಗಿರ ಅಂತಂದ್ರೆ ರೊಟೇಟ್ ಆಗ್ತಿದೆ. ಸೊ ಯಾರು ಟಚ್ ಮಾಡ್ತಾ ಇಲ್ಲ, ಗಮನಿಸಿ ಗೊತ್ತಾಗುತ್ತೆ ತಾನೇ ರೊಟೇಟ್ ಆಗ್ತಾ ಇದೆ ಅದನ್ನ. ಸರ್ ಸ್ಪೀಡ್ ಆಗಿ ಆಗ್ಬೇಕಂಬದು ಏನಿಲ್ಲ, ಸ್ವಲ್ಪ ಸ್ಲೋ ಆಗಿ ಆಗುತ್ತೆ, ಅದು ಸ್ಲೋ ಆಗಿ ಲೇಯರ್ ಅಲ್ವಾ? ಹೌದು ಸರ್, ಫಸ್ಟ್ ಅಲ್ಲಿ ಮಾಡುದು. ಈಗ ಸೆಕೆಂಡ್ ಅಲ್ಲಿ ಮಾಡ್ತಾ ಇದೀವಿ, ಇದರಲ್ಲೂ ಕೂಡ ಗ್ರಾಪ್ ಬರುತ್ತೆ, ಡೆಪ್ತು ನೀರು ಎಲ್ಲ ಗೊತ್ತಾಗುತ್ತೆ. ಇದಾದ್ಮೇಲೆ ಇನ್ನೊಂದು ಮೂರನೇದಲ್ಲಿ ಮಾಡ್ತಿದೀವಿ, ಅದರಲ್ಲೂ ಗ್ರಾಪ್ ಬರುತ್ತೆ. ಲಾಸ್ಟ್ ಐ ಪಿ ಸೆಟ್ ಅಂತ ಲಾಸ್ಟ್ ಫೈನಲ್ ಮಾಡ್ತಿದೀವಿ, ನಾಲ್ಕು ಪಾಯಿಂಟ್ ಅಲ್ಲಿ ಗುರ್ತಾಗ್ತಿವಿ, ಅಲ್ಲಿ ನಾಲ್ಕು ಮೂಲೆ ಇಟ್ಕೊಂಡು ಚೆಕ್ ಮಾಡಿ ಫೈನಲ್ಲಿ ರಾಕ್ ಸ್ಟ್ರೆಂತ್, ಪರ್ಮಾಬಿಲಿಟಿ, ಸ್ಯಾಲಿನಿಟಿ, ಕಲ್ಲು ಎಷ್ಟು ಇದಿದೆ, ಲೇಯರ್ ಎಷ್ಟು ವಿಡ್ತ್ ದೊಡ್ಡದಾಗಿದೆ ಅದನ್ನು ಚೆಕ್ ಮಾಡಿ ಫೈನಲ್ಲು ಪಾಯಿಂಟ್ ಕೊಡ್ತೀವಿ ಸರ್. ಸರ್ ಇದು ನೋಡಿ, ಇದು ಮೂರನೇ ಮಿಷಿನು. ಓಕೆ, ಈಗ ಅದು ಅದರಲ್ಲಿ ಗ್ರಾಪ್ ಬಂದಿದೆ, ಪಾಯಿಂಟ್ ಅಂತಿದೆ. ಇದು 10 ಮೀಟ್ರ್ ದೂರದಲ್ಲಿ 1 ಮೀಟ್ರ್ ಪಾಯಿಂಟ್ ಅನ್ನ ಯಾವ್ತರ ಸರ್ ಒಳಗಡೆ ಇಡ್ತಾರೆ ಅದನ್ನ ಸೆನ್ಸರ್? ಹೌದು ಸೆನ್ಸರ್. ವೈಟ್ ಕಾಣ್ತಿದೆ ಅಲ್ಲಿ, ಇದೇನು ಮುಂದಕ್ಕೆ ಇದು ಮಾಡಿದ್ರೆ? ಹಾ ಹೌದು ಸರ್. ಓಕೆ ಓಕೆ, ತೆಗೆದು ಮುಂದಕ್ಕೆ ಇಟ್ಕೊಂಡು ಹೋಗ್ತೀರಾ ಅಂದ್ರೆ? ಹೌದು. ಸೊ ಅಲ್ಲಿ ಅಲ್ಲಿಂದ ಕಿತ್ಕೊಂಡ್ ಬಂದು ಮತ್ತೆ ಇವ್ರು ಅವ್ರ ಮುಂದೆ ಎಷ್ಟು ತಗೊಂಡಿದ್ರೆ ಅದನ್ನ ಅಷ್ಟೇ ತಗೋ, 1 ಮೀಟ್ರ್ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಓಕೆ, ಅದೊಂದು ಎಲ್ಲಿ ಗ್ರಾಪ್ ಲೇಯರ್ ಎಲ್ಲಿದೆ ಅಂತ ಪಕ್ಕ ತೋರಿಸುತ್ತೆ 1-10 ಒಳಗಡೆ. ಓಕೆ, ಆಗ ನಾವು ಅದನ್ನ ಫೈಂಡ್ ಔಟ್ ಮಾಡಿ ಪಾಯಿಂಟ್ ಅಂತ ಗುರ್ತ್ ಮಾಡ್ತೀವಿ. ಓಕೆ, ಅಂದ್ರೆ ಮುಂದ್ಗಡೆ ಮತ್ತೆ ಇದ್ ಮಾಡ್ಕೊಂಡು ಹೋಗ್ಬೇಕು ಸರ್ ಅಂದ್ರೆ? ಹಾ ಹೌದು. ಓಕೆ, ಬಂತು ಗ್ರಾಪ್ ಸರ್? ಯಾವ್ತರ ಬಂತು ಸರ್? ಏನು ಪಾಯಿಂಟ್ಗೆ ಗ್ರಾಂಪ್ ಎಲ್ಲ ಬಂತು. ಓಕೆ, ಡೆಪ್ತ್ ಎಲ್ಲ ನೋಡಿ ತೋರಿಸ್ತಾ ಇದೆ. ಐ ಪಿ ಶರ್ಟ್ ಅಂತ ಅದು ಫೈನಲ್, ಅದು ಲೇಯರ್ ಇದನ್ನ ಕಲ್ಲನ್ನ ತೋರಿಸುತ್ತೆ, ರಾಕ್ ಸ್ಟ್ರೆಂತ್, ರಾಕ್ ವಿಡ್ತು,
ಸಲಿನಿಟಿ ಪದ್ಮಾವತಿ ಅಂತ ನೀರು ನಮ್ಮ ಎಷ್ಟಿದೆ ಅಂತಕ್ಕಂಥ ಕಲ್ಲನ್ನು ತೋರಿಸುತ್ತೆ. ಈ ಮಿಷಿನಲ್ಲಿ ಅದನ್ನು ಮಾಡ್ತೀವಿ. ಸೊ ಇದಕ್ಕೆ ಏನೋ ಸೆಟ್ಟಿಂಗ್ ಮಾಡೋದಿರುತ್ತೆ? ಹೌದು ಸರ್, ಕೇಬಲ್ ಹಾಕೊಂಡು ಸೆಟ್ಟಿಂಗ್ ಮಾಡೋದು. ಪಾಯಿಂಟ್ ಅನ್ನು ಸುತ್ತ ಓಕೆ 1 meter ಸುತ್ತ ಹಾಕಿ ಇದೇ ಪಾಯಿಂಟ್ ಅಂತ ನಾವು ಕನ್ಫರ್ಮ್ ಮಾಡ್ತೀವಿ. ಕನ್ಫರ್ಮ್ ಮಾಡ್ಕೋಬೇಕು. 4ನೇ ವಿಧಾನ ಇದು. ಸೊ ಇದು 4ನೇ ಮೆಥಡ್. ಓಕೆ, ಇದು IP ಸೆಟ್ ಅಂತ ನೋಡಿ. ಇದೇ ಪಾಯಿಂಟ್, ಇದೇ ಪಾಯಿಂಟ್ ಒಂದು ಕನ್ಫರ್ಮ್ ಆಯ್ತು 3 machine ಇಂದ. ಹಂಗಾಗಿ ನಾವು ಈಗ ಸುತ್ತ ಈ ಪಾಯಿಂಟ್ ಸರ್ ಇವೆಲ್ಲ 4 ಇಡ್ಬೇಕು, 4 ಮೂಲಿಗೆ ಇಡ್ಬೇಕು. ಮಧ್ಯ ಸೆಂಟರ್ ಪಾಯಿಂಟ್ 4ನೇ ಇಟ್ಟು ಇದರಲ್ಲಿ ನೀರಿನಂಶ ಎಷ್ಟಿದೆ, ಕಲ್ಲು ಯಾವುದು. ಓಕೆ, ಸೊ ಇದನ್ನೆಲ್ಲ ಸೆಟ್ಟಿಂಗ್ ಎಲ್ಲ ಇದು ಮಾಡ್ಬೇಕು ಇದರಿಂದ. ಹೌದು ಸರ್, ಮಾಡ್ಬೇಕು ಸರ್. ಓಕೆ ಓಕೆ, ಏನಂತ ಹೇಳ್ತಾರೆ ಸರ್ ಇದಕ್ಕೆ ನೇಮ್ ಏನಿದೆ? IP ಸೆಟ್ ಅಂತ ಹೇಳ್ತಾರೆ. IP ಸೆಟ್? ಓಕೆ ಓಕೆ. ಸೊ ಇವು 4 ಅಂದ್ರೆ 4ಕ್ಕೆಲ್ಲ ಇದು ಮಾಡ್ಬೇಕು, ಅಟ್ಯಾಚ್ ಮಾಡ್ಬೇಕು ಇದಕ್ಕೆ. 4ಕ್ಕೂ ಮಾಡ್ಬೇಕು ಸರ್. ಓಕೆ ಓಕೆ ಸರ್. ಯಾವ ತರ ಸರ್ ಇದನ್ನೇನು ಫೈನಲ್ ಯಾವ ತರ ಗೊತ್ತಾಗುತ್ತೆ ಇದನ್ನ? ಸರ್ ಇದ್ರಲ್ಲಿ ಎಲ್ಲ ರಾಕ್ ಸ್ಟ್ರೆಂತ್ ಮತ್ತು ಸಾಲಿನಿಟಿ ಪರ್ಮಿನಿಟಿ ಅಂತ ಕಲ್ಲಿನ ಇದ್ರದಲ್ಲಿ ನೋಡ್ಬೇಕು ಸರ್. ಇಲ್ಲಿ ನಿಮ್ಮ ಹತ್ರ ನೋಡ್ಬೇಕು ಇದ್ರಲ್ಲಿ ಬರುತ್ತೆ ಸರ್. ಓಕೆ ಓಕೆ, ಈ ತರ ಮಾಡ್ಕೊಂಡು ಫೈನಲ್ ಮಾಡ್ತೀವಿ. ಫೈನಲ್ ಮಾಡ್ತೀವಿ ಸರ್. ಓಕೆ ಓಕೆ ಸರ್. ಇದ್ರಿಂದ ಆದ್ರೂ ಜನರಿಗೆ ಏನಾದ್ರು ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ? 90 ಇಲ್ಲ ಸರ್, ಕಂಪ್ನಿ 100% ಕೊಟ್ಟಿದೆ. ಓಕೆ, ಹಂಗಾಗಿ ನಾವು ಇದರಲ್ಲೇ 90% ಕೊಡ್ತಾ ಇದ್ದೋ. ಓಕೆ, ಈಗ 4 ಸೇರಿ 100% ಕೊಡ್ತಿದ್ದೀವಿ. 100% ಕೊಡ್ತಾ ಇದ್ದೀರಾ ಸರ್. ಈಗ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಇರುತ್ತೆ ಸರ್, ಯಾಕಂದ್ರೆ ಈ ಕಡೆ ಮಂಡ್ಯ ಸೈಡ್ಕಿಂತನೂ ಆ ಕಡೆ ಕೋಲಾರ ಆಗಿರ್ಬೋದು, ನಾರ್ತ್ ಗುಲ್ಬರ್ಗ, ಬೀದರ್, ಸೊ ಆ ಕಡೆ ಎಲ್ಲ ಸಡೆ ಅಂದ್ರೆ ಹೋಗಿಲ್ಲ ಮಾಡ್ತೀರ ಸರ್ ಅಂದ್ರೆ ಪಾಯಿಂಟ್ಸ್ ಎಲ್ಲ? ಮಾಡ್ತೀವಿ ಸರ್. ಮಾಡ್ತೀರಾ? ಮಾಡ್ತೀವಿ ಸರ್, ಸ್ವಲ್ಪ ಟೈಮ್ ಬೇಕು ನಮ್ಗೆ. ಓಕೆ, ಅದು ಸಡನ್ ಆಗಿ ನಾಳೆ ಬಾ ನಾಡದ್ ಬಾ ಅಂದ್ರೆ ಬರಕ್ಕಾಗಲ್ಲ. ಟೈಮ್ ಕೊಟ್ಟು ಹೋಗಿ ಮಾಡ್ತೀವಿ ಸರ್. ಸ್ವಲ್ಪ ಟ್ರಾವೆಲಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಓಕೆ, ಇಲ್ಲಿಂದ ಅಲ್ಲಿ ಹೋಗೋ ಟ್ರಾವೆಲಿಂಗ್ ಜಾಸ್ತಿ ಆಗುತ್ತೆ. ಸೊ ಆತರ ಅಲ್ಲಿ ಏನಂತಂದ್ರೆ ಅವ್ರು ಒಂದು ಇಬ್ಬರು ಅಥವಾ 3 ರೈತರು ರೆಡಿ ಆಗಿ ಜನ ಒಟ್ಟಿಗೆ ಸೇರ್ಕೊಂಡು ಮಾಡಿಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಓದೋದಕ್ಕೆ ನೀವು ಒಂದು 2 days 1 day ಆ ಕಡೆ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದಲ್ವಾ? ಹೌದು ಸರ್. ಓಕೆ ಓಕೆ ಸರ್, ತುಂಬಾ ಕ್ವಶನ್ಸ್ ಇದೆ ನಮ್ಗೆ. ಸೊ ಯಾರೇ ಫೋನ್ ಮಾಡಿ ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆಲ್ಲ ಇದು ಮಾಡಿ ಸರ್. ಓಕೆ ಸರ್, ನಮಸ್ಕಾರ.